ನಮಸ್ಕಾರ ಫ್ರೆಂಡ್ಸ್, ನೋಡಿ ಇದು ಮಿರರ್ ವರ್ಕು. ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಪ್ಲಾಸ್ಟಿಕ್ ಮಿರರ್ ಇದು, ಇದಕ್ಕೆ ಗ್ಲೂ ಹಾಕಿ ಅಂಟಿಸಿ ಇಟ್ಕೊಂಡಿದ್ದೀನಿ. ಸೂಜಿನ ದಾರಕ್ಕೆ ಹೀಗೆ ಹಾಕಿ ಹೀಗೆ ಮತ್ತೆ ಇಲ್ಲಿ ಸೂಜಿನ ಮೇಲೆ ತಗೊಂಡು ಹೀಗೆ ಹಾಕಿಟ್ಕೋಬೇಕು ನೋಡಿ ಈ ಥರ. ನಂತರ ಹೀಗೆ ಇಲ್ಲಿ ಸೂಜಿನ ಮೇಲೆ ಈ ಥರ ತಗೊಂಡು ನೋಡಿ ಬಟ್ಟೆಗೆ ಸೂಜಿನ ಸುಚ್ಚಿ ಈ ದಾರದ ಒಳಗಡೆಯಿಂದ ಹೀಗೆ ಸೂಜಿನ ತಗೊಂಡು ನಂತರ ಈ ದಾರ ಇರತ್ತಲ್ಲ ಇದನ್ನ ಹೀಗೆ ಸೂಜಿ ಸುತ್ತ ತಂದು ತರ ಎಳಿಬೇಕು. ತುಂಬ ಟೈಟಾಗಿ ಎಳಿಬಾರ್ದು, ನೋಡಿಕೊಂಡು ಎಳಿಬೇಕು. ಫಸ್ಟು ಎಲ್ಲಿ ಸೂಜಿನ ಹೀಗೆ ಸುಚ್ಕೊಂಡಿದ್ವೋ ಅದೇ ರೀತಿಯಾಗಿ ಸುತ್ತಿಕೊಂಡು ಹೀಗೆ ಹಾಕ್ತಾ ಹೋಗಬೇಕು. ಫಸ್ಟು ಎಲ್ಲಿ ಸೂಜಿನ ಬಟ್ಟೆಗೆ ಚುಚ್ಕೊಂಡಿದ್ವೋ ಅಲ್ಲಿಂದನೇ ಒಂದೇ ರೀತಿಯಾಗಿ ಸೂಜಿಗೆ ಸೂಜಿನ ಬಟ್ಟೆಗೆ ಚುಚ್ತಾ ಹೋಗಬೇಕು. ಇಲ್ಲಾಂದರೆ ಅದು ಒಂದೇ ರೀತಿಯಾಗಿ ಬರಲ್ಲ, ಹಿಂದೆ ಮುಂದೆ ಬಂದ್ಬಿಡತ್ತೆ. ಹೀಗೆ ಫುಲ್ ಇದನ್ನ ಸುತ್ತಲೂ ಇದೇ ರೀತಿಯಾಗಿ ಹಾಕ್ತಾ ಹೋಗಬೇಕು, ಅಂದರೆ ಮಿರರು ಫುಲ್ ಕವರ್ ಆಗಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಮಿರರ್ ಫುಲ್ಲು ಕವರ್ ಆಗಿದೆ.
ಸೆಂಟ್ರಲ್ಲಿ ಮಾತ್ರ ಹೀಗೆ ಮಿರರ್ ಕಾಣಿಸ್ತಾ ಇದೆ. ಇವಾಗ ಇದು ಫುಲ್ ಆದಮೇಲೆ ಹೀಗೆ ಸೂಜಿನ ಒಳಗಡೆಯಿಂದ ಹಾಕಿ ಹೀಗೆ ಕೆಳಗೆ ಬಟ್ಟೆಯಿಂದ ಕೆಳಗೆ ತಗೊಂಡು ನಾಟ್ ಹಾಕಬೇಕು. ನಾನು ಇವಾಗ ಈ ಕಡೆ ಒಂದು ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಆವಾಗ ಮಿರರ್ ವರ್ಕು ಸ್ವಲ್ಪ ಗ್ರ್ಯಾಂಡ್ ಲುಕ್ ಆಗಿ ಬರುತ್ತೆ. ಹೀಗೆ ಒಂದು ಚೈನ್ ಹಾಕಿ ಹೀಗೆ ಒಳಗೆ ತಗೋತಾ ಇದ್ದೀನಿ. ಮತ್ತೆ ಇಲ್ಲಿಂದ ಸೂಜಿ ತಗೊಂಡು ಮತ್ತೆ ಇಲ್ಲೊಂದು ಚೈನ್ ಹಾಕ್ತಾ ಇದ್ದೀನಿ. ಹೀಗೆ ಇಲ್ಲೊಂದು ಚೈನು ನೋಡಿ. ಹೀಗೆ ಈ ಕಡೆ ಈ ಕಡೆ ಈ ಕಡೆ ಇನ್ನು ಉಳಿದ ಮೂರು ದಿಕ್ಕಿಗೂ ನಾನು ಇದೇ ತರ ಸೇಮ್ ಡಿಸೈನ್ನ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗೆ ನಾಲ್ಕು ದಿಕ್ಕಿಗೂ ಈ ತರ ಡಿಸೈನ್ನ ಹಾಕಿದ್ಮೇಲೆ ಮಿರರ್ ವರ್ಕು ಹೇಗೆ ಕಾಣಿಸುತ್ತೆ ಅಂತ ನೋಡಿ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.